ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನೀಗ ಲವ್ ಸುರು ಮಾಡಾಕತ್ತೀನಿ. ಇವತ್ತು ಹಾಲು ಎರಿಯೋದಲ್ಲ, ಹಾಗಾಗಿ ಹಾಲು ಎಲ್ಲಿ ಏನಾಗೈತಿದಕ್ಕೆ ಇದೊಂದು ಎಲ್ಲದ ಇಷ್ಟು? ಹೌದಾ? ಹಾಲು ಎರಿಯೋದು ಮನೆಯೊಳಗೆ ಇರಿಲ್ಲ, ಅಥವಾ ಇಲ್ಲೊಂದು ದೇವಸ್ಥಾನ ಐತಿ, ಅದು ಶಾಸ್ತ್ರೋಕ್ತವಾಗಿ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿದ್ದು. ಆದ್ರೆ ಈಗ ಅಲ್ಲಿ ಪೂಜೆ ಮಾಡ್ತಾರಲ್ಲ, ಗೊತ್ತು ಉಂಡೇಶಲ್ಲಿ ಪೂಜೆ ಮಾಡ್ತಾರಲ್ಲ, ಈಗ ಮಾಡ್ತಾರ? ಹೌದಾ? ಅಲ್ಲಿ ಪೂಜೆ ಮಾಡ್ತಾರಂತ ನಾನು ಮಾಡ್ತಾರಿಲ್ಲ ಅಂತ ಅಂದ್ಕೊಂಡಿದ್ವಿ. ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಹೋಗಿ ಹಾಲು ಎರಡು ಬರ್ತೀವಿ. ಇವತ್ತಿನ ಲಾಗ್ ಇವತ್ತಿನ ರುಟೀನು ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಿಸ್ ಮಾಡಲಾರ್ದ ನೋಡಿರಿ ಪೂರ್ತಿ ವಿಡಿಯೋನ ನೋಡಿರಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅಂತ ಪೂಜಿತಿ ಎಲ್ಲ ಮುಗ್ದೈತೆ ಮನೆಯಾಗಿಂದ, ಇನ್ನು ಅಡುಗೆ ಐತಿ ಮಾಡ್ಕೊಂಡು ಹೋಗಿ ಹಾಲು ಎರೋದು ಬರೋದೊಂದು. ನಾನಿವತ್ತು ನಮ್ಮ ತವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡೇನಿ, ನೋಡೋಣಂತ ಏನೇನಕ್ಕೈತಿ, ಹೋಗಿ ಹೊಳ್ ಬರಬೇಕಂತ ಅಂದ್ಕೊಂಡೇನಿ, ನೋಡೋಣ ಏನೇನಕ್ಕೈತಿ. ಹೋಗೋದಾದ್ರೆ ಇಲ್ಲೆಲ್ಲ ಲಗುನ ಮುಗೀತು ಅಂದ್ರೆ ಹೋಗೋದಾದ್ರೆ ಹೋಗಿ ಬರ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಅಲ್ಲೇ ಭಾಳ, ಅಲ್ಲಿ ಭಾಳ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಕಡೆ ಪಂಚಮಿನ ಭಾಳ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಮಗೆ ಗಿಡಗಳೆಲ್ಲ ಅದಾವ, ಇವು ಜೋಕಾಲಿ ಕಟ್ಟಕ್ಕೆ ವಾಲಿನ ಇಲ್ಲಿ ನೋಡ್ರಿ. ಜೋಕಾಲಿ ಕಟ್ಟಿದ್ರನ್ನ ಜಾತಿ ತವರು ಇದು ಪಂಚಮಿ ಅಂದ್ರೂ ಜೋಕಾಲಿ ರೀ, ಜೋಕಾಲಿ ಇದ್ರನ್ನ ಪಂಚಮಿ. ಅದು ರಂಡಶೀಲ್ ಕಟ್ಟಕ್ಕೆ ಬರ್ತೈತಿ, ನನ್ನ ಗಂಡ ಶಾಣ ಕಟ್ತಾನಂತ ಜೋಕಾಲಿ ಲಾಕಿ ಆದ್ರೆ ತವ್ರ ಮನೆಗೆ ಹೋಗಂಗಿಲ್ಲ. ಹಂಗಿರಬಾರ್ದಪ್ಪ ಪೂಜೆಕ್ ನಮ್ಮವ್ ಬಾ ಅಂತ ಕರೆಯಾಗದಾಳ ಭಾಳ ಪ್ರೀತಿಯಿಂದ. ಓಯ್ ನೋಡಿರ್ತೀನಿ ನೋಡಿರ್ಬೇಕು ನೋಡಿದ್ರೆ ನಮ್ಮ ಪಪ್ಪಿನ ನಮ್ಮ ಪಪ್ಪಿ ಅಂತ ನಮ್ಮ ಬ್ಲಾಕಿನ ಏನಲ್ಲೇ ಮಗನ ಡ್ಯೂಟಿಗೆ ಹಾಜರಾಗಿ. ಹಾ ನಿನ್ನೊಂದಿಟ ಮಳೆ ಆಗೈತಿ, ಒಂದಿಟ ಎಲ್ಲ ಒಂದಿಟ ಬಹಳ ಆತು. ಈಗ ತಗೊಂಡು ಮ್ಯಾಗ ನೀರು ನಿಂತಿರ್ತಾವ ನಮ್ಮ ಮನೆಯವ್ರು ನೀರು ತೆಗಿಯಕಂತ ಹೋಗ್ಯಾರ. ಹಬ್ಬ ಇರ್ಲಿ ಬಿಡ್ಲಿ ಮಜ್ಜಿ ಕಡಿದಂತೂ ತಪ್ಪಂಗಿಲ್ಲ, ಮಜ್ಜಿ ಕಡಿಬೇಕು. ನಿನ್ ಸಂಜೆ ಮುಂದೆ ಹಾಲಿಗೆ ಬಂದಿಲ್ಲ, ಹಂಗಾಗಿ ಹಾಲಿರ ಕಾಲು ತಗೋತೀನಿ ಇಲ್ಲಿ. ಇದು ಈಗ ಯೂಸ್ ಆತ್ ನೋಡ್ರಿ. ಸೊಕ್ಕು ಸೊಕ್ಕು ಮಾಡ್ತೀನಿ ಅಂತ ಇವಷ್ಟ ಹಾಲು ರೇಕ ಹಸಿ ಹಾಲನ್ನ ತೆಗೆದಿಟ್ಕೋಬೇಕಂತ. ನಾನು ಕೆಲವೊಂದಿಷ್ಟು ವಿಡಿಯೋನ ನೋಡಿರ್ತೇನೆ, ಯಾಕಂದ್ರೆ ಭಕ್ತಿಯಿಂದ ಪೂಜೆ ಮಾಡಿ ಕೆಲವೊಂದಿಷ್ಟು ಫಲಗಳನ್ನು ಪಡ್ಕೋಬೇಕಂತೇಳೆ. ಈಗ ನಾಗದೋಷ ತೀರ್ತೈತಲ್ಲ ಅವ್ನಿಗೆ ಯಾಕೇನೋ ಗೊತ್ತಿಲ್ಲ, ಅಂದಾಗ ಇಲ್ಲಿ ಹೊಲ್ದಾಗ ಇರ್ತೇವಲ್ಲ ಭಾಳ ಹಾವು ನೋಡ್ತೇವಲ್ಲ, ಹಂಗಾಗಿ ಮತ್ತೆ ಈಗ ನಮ್ಮ ಕಡೆ ನಾನು ಹೇಳೇನಿ ಅವ್ನು ಹಾವು ಬಡಿತಾರ. ಯಾಕಂದ್ರೆ ಒಂದು ಹಾವು ಅಂದ್ರೂ ಇಲ್ಲೇ ಮೆಟ್ ಮಾಡಿಬಿಟ್ಟಿತ್ತು ಕ್ಯಾರಿ ಹಾವು, ಒಂದು ವರ್ಷ ಆಗಿತ್ತೇನೋ ಅದು ಎಲ್ಲರ ಕಣ್ಣಿಗೂ ಕಾಣಿಸ್ತಿತ್ತು, ಬಟ್ ಸಿಗಂಗೇನೆ ಇಲ್ಲದ. ಸಿಕ್ಕು ಅಂದ್ರೆ ಯಾವುದೋ ಹಾವಾಗ್ಲಿನೋ ಬಡದು ಸಾಯಿಸ್ತಾರ, ಏನು ಮಾಡಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಹೊಲ್ದಾಗಿರೋರಲ್ಲ, ಈಗ ಕತ್ತಲಾಗತ್ತೆ ನಾವೇನೋ ಹೊಲ್ದಾಗತ್ತೆ ಕೆಲಸ ಮಾಡೋ ಮುಂದೆ ತೊಳೆದ್ರಿ ಅಂದ್ರೆ ಅವು ಬೇಕಂತ ಕಡಾಯಂಗಿಲ್ಲ, ನಾವು ಕೇಳೋ ಏನಾದ್ರು ಮಾಡಿದಾಗ ಕಡಿತಿರ್ತಾವೆ, ಆದ್ರೆ ಮನುಷ್ಯಾಗ ಹೆದರಿಕೆಲ್ಲ. ಹಂಗಾಗಿ ಇನ್ನೊಂದು ಇವತ್ತು ಹೇಳ್ತೇನೆ ನಾನು, ಕುಕ್ಕಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಈಗೆಲ್ಲ ಅಲ್ಲೆಲ್ಲ ಮಳೆ ಬಾಳಲ್ಲ, ಹಂಗಾಗಿ ಅದನ್ನು ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡ್ವಿ. ರೀಸೆಂಟಾಗಿ ಯಾರಾದರೂ ಪೂಜೆ ಮಾಡಿದ್ರು ಅಂದ್ರೆ ಏನೇನು ಬೇಕು ಮತ್ತು ಏನೇನಿಲ್ಲ, ಹೆಂಗೆ ಯಾವ ಥರದ ಪೂಜೆ ಏನು ಅಂತೇಳಿ ನಾನು ನಂಬರ್ನ ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೇನೆ. ನನ್ನ ಸೀರಿ ನಂಬರ್ ಐತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ, ನನಗೆ ಭಾಳ ಭಾಳ ಹೆಲ್ಪ್ ಆಕೈತಿ. ಯಾಕಂದ್ರೆ ಅದನ್ನೊಂದು ಮಾಡಿಸಿನ ಅಂದ್ರೆ ಅದೊಂದು ಕ್ಲಿಯರ್ ಆಗಿಬಿಡ್ತೈತಿ. ಯಾಕಂದ್ರೆ ಭಾಳಷ್ಟು ಈ ಕಡೆ ನಾನು ಹೇಳಿನಲ್ಲ, ಇಲ್ಲಿ ಹೊಲ್ದಾಗಿರೋದ್ರಿಂದ ಹಾವು ಭಾಳ ಬಡಿತಾರೆ, ಬಡದು ಸಹಿಸ್ತಾರೆ. ಯಾರೋ ಮಾಡಿರೋ ತಪ್ಪಿಗೆ ಮತ್ತೆ ಯಾರಿಗೋ ಶಿಕ್ಷೆ ಹಾಕಿರ್ತೈತೆ. ಕೆಲವೊಂದ್ಸಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಏನಾದರೂ ಮಾಡಿದ್ರಂದ್ರೆ ಆ ದೋಷ ನಮಗೂ ತಟ್ಕೋತಿರ್ತೈತಿ ಇಲ್ಲಂತಲ್ಲ. ಅದಕ್ಕೆ ಅದನ್ನ ಮಾಡಿಸಿದ್ರಾದರೂ ಅವಾಗಾದ್ರೂ ನನ್ನ ತಾಯಿ ಹೆಕ್ಕೇನೇನೋ ಅನ್ನೋ ಒಂದು ನಂಬಿಕೆ. ಪೂಜೆ ಪುನಸ್ಕಾರ ದವಾಖಾನೆಗೆಲ್ಲ ಲಕ್ಷ ಲಕ್ಷ ಹಾಕೇವಿ. ಈಗ ದೇವಸ್ಥಾನಕ್ಕಂದ್ರೆ ಪೂಜೆ ಪುನಸ್ಕಾರ ಅದು ಇದು ಅಂತಂದ್ರೂ ನಾವು ಅಲ್ಲಿ ಒಂದು 20-30 ರೂಪಾಯಿ ಹೋಗಿರ್ತಾವ ರೊಕ್ಕ. ರೊಕ್ಕ ಹೋದ್ರೆ ಹೋಗ್ಲಿ, ಆದ್ರೆ ನಮ್ಗೆ ಒಳ್ಳೇದೊಂದು ಆದ್ರೆ ಸಾಕನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟೆ ನಾನು.
ರೀಸೆಂಟ್ ಆಗಿ ಸರ್ಪದೋಷ ಪೂಜೆ ಏನಾರು ಮಾಡ್ಸಿದ್ರ ಅಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ, ಮತ್ತು ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನು ನಿಮ್ಗೆ ಕಾಲ್ ಮಾಡ್ತೇನೆ ಫ್ರೀ ಇದ್ದಾಗ. ಭಾಳ ಭಾಳ ಹೆಲ್ಪ್ ಆಕೈತೆ ನನಗೆ, ಯಾಕಂದ್ರೆ ನಾನು ಎಲ್ಲಾರು ಹೋಗ್ಬೇಕು ಏನಾರು ಮಾಡ್ಬೇಕಂತಂದ್ರೆ ನನಗೆ ನಿಮ್ಮ ಸಜೆಷನ್ ಭಾಳ ಮುಖ್ಯ ಆಕೈತೆ. ಯಾಕಂದ್ರೆ ನೀವು ಪೂಜೆ ಮಾಡಿಸಿರ್ತೀರಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಮಾಡಿಸಿರ್ತಾರೋ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇರ್ತೈತಿ. ಮತ್ತು ಯಾವುದೋ ಒಂದು ನಾವು ಕೆಲಸ ಮಾಡಬೇಕಾದ್ರೂ ನಾನು ಹೇಳಿದ್ನಲ್ಲ, ಅದು ಸಂಪೂರ್ಣವಾದ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಷ್ಟ ನೀಟಾಗಿ ಮಾಡಿ ಫಲಾನ ಪಡ್ಕೋಬೇಕನ್ನುವ ಒಂದು ಉದ್ದೇಶದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ. ನಾನು ಪ್ಲೀಸ್ ಹೇಳ್ರಿ, ಶ್ರಾವಣ ಮುಗಿದೊಳಗಾಗಿ ಅಕ್ಕತ್ತಿಲ್ಲ ಗೊತ್ತಿಲ್ಲ, ಮುಗಿದ ನಂತರನಾದ್ರೂ ಹೋಗ್ಬೇಕಂತ ಅನ್ಕೊಂಡವಿ ನೋಡಲಂತೆ ಅನ್ಕೈತೆ. ಬರೀ ಎಷ್ಟೊಂದು ನಾನು ಯೂಟ್ಯೂಬರ್ ಆದಾಗಿನ ಸುಟ್ಟ ಭಾಳಷ್ಟು ಜನ ಹೇಳಾಕತ್ತಿರಿ ಹೋಗಿ ಬರೀ ಅದನ್ನು ಪೂಜೆ ಮಾಡಿಸ್ರಿ ಅಂತೇಳಿ, ಈಗ ಮಾಡಿಸ್ಬೇಕಂತ ನಾನು ಡಿಸೈಡ್ ಮಾಡೇನಿ. ನಾನು ಆದ್ರೆ ಯಾವಾಗಂತ ಗೊತ್ತಿಲ್ಲ, ಎಲ್ಲದಕ್ಕೊಂದು ಕಾಲ ಕೂಡ್ ಬರ್ಬೇಕಂತಂತಾರಲ್ಲ, ಹಂಗೆ ಕಾಲ ಯಾವಾಗ ಕೂಡ್ ಬರ್ತೈತೆ ಆದಷ್ಟು ಲಗುನ ಕೂಡ್ ಬರಲಿ. ಎಲ್ಲ ದೋಷನು ಮುಕ್ತಿ, ಎಲ್ಲ ದೋಷನು ದೋಷಕ್ಕೆಲ್ಲನು ಪರಿಹಾರ ಮಾಡಿಕೊಂಡು ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಟ್ಟರೆ ಸಾಕಪ್ಪ ಲೈಫು ಅಂತ ಅನಿಸ್ಬಿಟ್ಟೈತಿ. ಬರೀ ಈಗ ಹಬ್ಬ ಐತಿ, ಹಂಗಾಗಿ ಹಬ್ಬದ ವಾತಾವರಣದಲ್ಲಿ ಖುಷಿ ಖುಷಿಯಾಗಿ ಇರೋನಂತ ನಾನು ಅದೇ ಯೋಚನೆ ಮಾಡಾಕತ್ತೀನಿ. ನಾನು ಒಂದು ವ್ರತಾನ ಮಾಡಾಕತ್ತೀನಿ, ಅದ ಇವತ್ತು ಶುರು ಮಾಡೇನಿ ನಾನು. ಅದೇ ಊರಿಗೆ ಹೋಗ್ಲೇ ಬೇಡವ ಅಂದ್ರೆ ಲಗುನ ಬರ್ಬೇಕು ನಾನು ಮತ್ತೆ ಹೋಗಿ. ಅವನು ಪಾಪ ಬಾಂಡ್ ಹಾಕತ್ತಾಳ. ಇನ್ನೊಂದು ಏನಕ್ಕೆ ಅಂತಂದ್ರೆ ಅಲ್ಲಿ ಹೆಣ್ಮಕ್ಳ ಅತ್ತಿ ಬಂದಿರ್ತಾರಲ್ಲ, ಈಗ ಬರೋದು ಕಡಿಮೆ ಇದೆ ಅವ್ರ ಮನೆಗೆ ಅಷ್ಟೊಂದು ಕಡಿಮೆ. ನಮ್ಮ ನಮ್ಮ ಮದುವೆ ಆದಷ್ಟರಲ್ಲೆಲ್ಲ ಭಾಳಷ್ಟು ಬಂದ್ರೆ ಸಾಕು, ಯಾವ ಕರೆಯಕ್ಕೆ ಬರ್ತಾರೆ ಯಾವಾಗ ಓಕೆ ಅಂತ ಅನಿಸ್ತಿತ್ತು. ಆದರೂ ಅಂತಿರ್ತಾರ, ಅಯ್ಯೋ ಒಬ್ಬಾಕೆ ಹೆಣ್ಮಗಳಿದ್ದು ಬರಂಗಿಲ್ಲಲ್ಲ ಅಂತೇಳಿ ಅಂತಾರಂತ, ಎದಕ್ಕೆ ಬರಂಗಿಲ್ಲಲ್ಲ ಆಕೆ ಅಂತೇಳಿ. ಪಾಪ ಅವಾಗೂ ಬೇಜಾರಕ್ಕೈತಲ್ಲ, ನಾನು ಇರೋದ ಒಬ್ಬಾಕಿನ. ಮತ್ತು ನಮ್ಮ ವಿಜಯರು ಅವ್ರು ಇದ್ರೆ ಅವ್ರಿಗೆ ಅಷ್ಟು ಮರಸ್ತಿತ್ತು, ಅವರು ಅಲ್ಲಿ ಧಾರಾಡಿದಾಗ ವಿಜಯಲಕ್ಷ್ಮಿ. ಹಂಗಾಗಿ ಹೋಗ್ಬೇಕಂತ ಅನ್ಕೊಂಡೇನಿ, ನೋಡೋಣಂತ ಏನಕ್ಕೈತೆ. ಇಲ್ಲೆಲ್ಲ ಜಲ್ದಿ ಮುಗೀತೈತಿ, ಏನಿಲ್ಲ. ಅನ್ನಾಟ್ ಮಾಡ್ಕೋಬೇಕ, ನಮ್ಮ ಕಡೆ ನಾವು ಹೆಂಗೆ ಮಾಡ್ತೇವಲ್ಲ ಹಂಗೆ ಮಾಡಿದೆ ನಾನು. ಕೆಲವೊಂದಿಷ್ಟು ವಿಡಿಯೋನ ನೋಡಿ ಅದರಲ್ಲಿನೂ ಫಾಲೋ ಮಾಡ್ತಿರ್ತೇನೆ ನಾನು. ಇವು ಕಡಲೆಕಾಳು ನೆನೆ ಇಟ್ಕೊಂಡೇನಿ, ನಾವು ಇವನ್ನ ಉಸುಳಿ ಮಾಡ್ತೇವಿ, ಉಸುಳಿ ಮಾಡಿ ಮತ್ತು ಅಳ್ಳಿಟ್ಟು ಮಾಡಿ ಹಾಲಿರ್ತೀವಿ. ಇವನು ಹಸಿವಿನು ನಾವು ನೈವೇದ್ಯಕ್ಕೆ ಹಿಡಿಬೇಕಂತ, ಹಂಗಾಗಿ ನಾನು ಈ ಸಲ ಹಸಿವೆ ತೆಗೆದಿಟ್ಕೋತೇನೆ, ಒಂದಿಷ್ಟು ಉಸುಳಿ ಮಾಡ್ಕೋತೀನಿ. ಮಾಡೋದೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ, ನಾನು ರೆಸಿಪಿ ತಿನ್ ಶೇರ್ ಮಾಡೋಂಗಿಲ್ಲ, ಯಾಕಂದ್ರೆ ಶೂಟ್ ಮಾಡ್ಕೊಂಡು ಕುಂತೀನಿ ಅಂದ್ರೆ ಓಡಿಯೋ ಭಾಳ ಲೆಂಗ್ ಆಕೈತಿ ನನ್ನ ಮತ ಆಮೇಲೆ ಸಿಗ್ತಾಗಿರಿ. ಯಾಕಂದ್ರೆ ನನ್ನ ಕೆಲವೊಂದಿಷ್ಟ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದಾಗ ಓಡಿಯೋ ಭಾಳ ಲೆಂಗ್ ಆಗ್ಬಿಟ್ಟಿರ್ತೈತಿ, ದಯವಿಟ್ಟು ಕ್ಷಮಿಸಿ. ಮತ್ತು ನನಗೆ ನಿಮ್ಮಿಂದ ನಿಮ್ಗೆ ಹೆಲ್ಪ್ ಬೇಕೇ ಬೇಕು ಈ ವಿಷಯದಲ್ಲಿ. ನಾನು ಹೇಳಿದ್ದೆಲ್ಲ ಕುಕ್ಕೆಗೆ ಹೋಗ್ಬೇಕಂತೇಳಿ, ಯಾರಾದರೂ ಪೂಜೆ ಮಾಡಿಸಿದ್ರೆ ಅಂದ್ರೆ ರೀಸೆಂಟಾಗಿ ಪ್ಲೀಸ್ ನಮ್ಗೆ ಹೇಳ್ರಿ. ಮತ್ತು ಅಲ್ಲಿ ಏನಾರು ಕಾಂಟ್ಯಾಕ್ಟ್ ನಂಬರ್ ಅತಿ ಇತ್ತು ಅಂದ್ರೆ ನನಗೆ ಕೊಡ್ರಿ, ನಾನು ವಿಚಾರಿಸ್ಕೋತೇನೆ, ಎಲ್ಲನೂ ವಿಚಾರಿಸ್ಕೊಂಡು ಆದಷ್ಟು ಲಗುನ ಹೋಗಕ್ಕೆ ಟ್ರೈ ಮಾಡ್ತೇನೆ. ನಾನೀಗ ನಾಗಪ್ಪಗಿಲೆ ಬೆಳ್ಳಿ ನಾಗಪ್ಪ ನಾಗಪ್ಪದಲ್ಲ, ಅದಕ್ಕೆ ಹಾಲು ಇರಿದ್ನಿ. ನಮ್ಮ ಕಡೆ ಬೇರೆ ಥರ ಶಾಸ್ತ್ರನ ಫಾಲೋ ಮಾಡ್ತಾರ. ಇಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ನಾಗಮೂರ್ತಿ ಇತ್ತು, ಆದರೆ ಈ ಪೂಜೆ ಮಾಡಂಗಿಲ್ಲ ಅಂತ. ಹಾಗಾಗಿ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿದ್ರೂ ಗೊತ್ತಿಲ್ಲ ಸರಿನೋ ತಪ್ಪು ಅಂಥೇಳಿ ಬೇಡ ಅಂಥೇಳಿ ಹೋದ ವರ್ಷ ನಾನು ಬೆಳಿ ನಾಗಪ್ಪನ ತೊಗೊಂಬಂದಿದ್ನಿ. ಹಾಗಾಗಿ ಇಲ್ಲಿ ನಾವು ಯಾವ ಥರ ಫಾಲೋ ಮಾಡ್ತೀವಲ್ಲ ಆ ಥರನೂ ನಾನು ಪೂಜೆ ಮಾಡಿದೆ, ಅಂದರೆ ಹಾಲಿರಿದೆ ನಾನು. ಇಲ್ಲಿ ನೈವೇದ್ಯಕ್ಕೆ ಇವು ಹಸಿ ಕಡಲೆಕಾಳು ಮತ್ತು ಅನ್ನ, ಇವು ತಂಬಿಟ್ಟು ಅಂತಿರಲ್ಲ ತಂಬಿಟ್ಟು, ನಮ್ಮ ಕಡೆ ನಾವು ಅಳ್ಳಿಟ್ಟು ಅಂತೇವೆ ಇದಕ್ಕೆ ಅಳ್ಳಿಟ್ಟು. ಮತ್ತು ಉಂಡಿ ಮಾಡಿರ್ತೇವಲ್ಲ, ನಾನು ಇಲ್ಲೇ ನಾವು ಎಷ್ಟು ಥರದ ಉಂಡಿ ಮಾಡಿರ್ತೇವಲ್ಲ ಅಷ್ಟು ಥರದ ಉಂಡಿನ ಎಲ್ಲನೂ ಇಡ್ತೇವೆ. ಇಲ್ಲಿ ಒಂದು ಕೊಬ್ಬರಿ ಬಟ್ಲ, ಇದರೊಳಗೆ ನಾವು ಹಾಲು ಹಾಕಿ ಹಿಡ್ಕೊಂಡು ಏನಂತೇವಂತಂದ್ರೆ ದೇವ್ರ ಪಷ್ಟ ದೇವ್ರ ಪಾಲು ನನ್ನ ಪಾಲು ನನ್ನ ಪಾಲು ನನ್ನ ಗಂಡನ ಪಾಲು ಹಿಂಗೆ. ನಮ್ಗೆ ಯಾರ್ಯಾರು ಇಷ್ಟ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ನಮ್ಗೆ ಇಷ್ಟ ನೋಡೋ ಅವ್ರು ಎಲ್ಲರದು ಫಾಲಪ್ಪ ಅಂತೇಳಿ. ಅಂದರೆ ನಮ್ಮಿಂದ ಏನೋ ತಪ್ಪುಗಳು ನಡೆದಿರ್ತಾವ ಇಲ್ಲಂತಲ್ಲ, ಎಲ್ಲ ತಪ್ಪನ್ನು ಮನ್ನಿಸು ಅಂತ ಕೇಳಿಕೊಂಡು ನಾವು ಹಾಲು ಎರಿತೀವಿ. ಇಲ್ಲಿ ಇವು ಹಸಿ ಹಾಲ, ಮತ್ತು ಈಚೆ ಕಡೆ ಏನಿಟ್ಟೇನೆ ಬೆಲ್ಲದ ನೀರದ, ಬೆಲ್ಲದ ನೀರನ್ನು ಹಾಕಿ ನಾವು ಹಾಲು ಎರಿತೀವಿ, ಮತ್ತು ಹಾಲು ಹಾಕಿನೂ ಹಾಲು ಎರಿತೀವಿ. ಹೊಳೆ ಲಾಸ್ಟಿಗೆ ಇಲ್ಲಿ ನೀರಿಟ್ಟೇನಿಲ್ಲ ನೀರು. ಈ ವರ್ಷದ ಪಂಚಮಿ ಹಬ್ಬ ನಮ್ದು ಸಿಂಪಲ್ ಆಗಿತ್ತು. ನಾನು ಅಲ್ಲೇ ಹೋಗ್ಬೇಕಂತ ಅಂದ್ಕೊಂಡು ನಮ್ಮ ಹುಡುಗರು ಅವರು ಇಬ್ಬರು ಶಾಲಿಗೆ ಹೋಗ್ಯಾರ ಇವತ್ತು ನೋಡ್ರಿ, ಶಾಲಿಗೆ ಹೋಗ್ಯಾರ ಅಂದ್ರೆ ಮೊನ್ನೆ ಒಂದು ಎರಡು ದಿನ ಹೋಗ್ಯಾರ, ನಾಳೆ ಏನೋ ಸುಡಿ ಐತೆ ಅಂತ ಅವ್ರಿಗೆ. ಇಲ್ಲಾಂದ್ರೆ ಅಲ್ಲಿ ಇನ್ನೊಂದು ಹೊರಗೆ ಬಂದು ಬರ್ರಿ.
ಇನ್ನೊಂದಲ್ಲಿ ನಾಗಪ್ಪನ ಪ್ರತಿಷ್ಠಾಪನೆ ಮಾಡ್ಯಾರ. ನನಗೆ ಗೊತ್ತಿರೋ ಪ್ರಕಾರ ನಾವು ಎಲ್ಲೋ ಏನೋ ಪ್ರತಿಷ್ಠಾಪನೆ ಮಾಡಿದ್ರೂ ಶಾಸ್ತ್ರೋಕ್ತವಾಗಿ ಅದಕ್ಕೆ ಅಭಿಷೇಕ ಮಾಡಿಸಿ ಅದನ್ನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕಂತ. ಹಾಗಾಗಿ ನನಗೂ ಅಲ್ಲಿ ಅಲ್ಲಿನೂ ಹೋಗೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಪ್ರತಿ ವರ್ಷ, ಈ ವರ್ಷ ಹಂಗೆ ಮಾಡಿಲ್ಲ, ಇನ್ನು ಪ್ರತಿ ವರ್ಷನೂ ನಂದ ಪಂಚಮಿ ಹಬ್ಬದ ಹಿಂಗೆ ಇರ್ತೈತಿ. ಅಲ್ಲಿ ಹೋದ್ರೆ ಬೇರೆ ಸೀರೆ ವೇರ್ ಮಾಡಿಕೊಂಡು ಗ್ರ್ಯಾಂಡಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಹಂಗಿದ್ರೆ ಇದ ಸೀರೆನ ವೇರ್ ಮಾಡಿದ್ನೆಲ್ಲ ಮುಂಜಾನೆಗಳನ್ನು ಪೂಜೆತಿ ಮಾಡಬೇಕಾದ್ರೆ. ಹಾಗಾಗಿ ನಾನು ಮತ್ತು ಬೇರೆ ಯಾವ ಸೀರೆನೂ ಉಟ್ಕೊಳ್ಳಿಲ್ಲ. ಅಳ್ಳಿಟ್ಟು ಕಡಲೆ ಕಳಿ ಸುಳಿ ಉಂಡಿ ಇಷ್ಟೆಲ್ಲ ಮಾಡೀವಿ. ಹಾಲು ಎರದ್ ಬಂದ ನಂತರ ನಮ್ಮ ಕಡೆ ಉಂಡಿ ಹಿಂಗೆ ಅಳ್ಳು ಇರ್ತಾವಲ್ಲ, ಅಳ್ಳು ಉಸುಳಿ ಇವನ್ನೆಲ್ಲ ಹಾಕೊಂಡು ತಿಂತಾರ. ಈ ವರ್ಷದ ಪಂಚಮಿ ಹಬ್ಬ ಸಿಂಪಲಾಗಿನ್ನ ಆತ್ ನನಗೆ, ನಾನು ಅನ್ಕೊಂಡಂಗೆ ಆಗಲಿಲ್ಲ ಅನ್ನೋದೊಂದು ಇದು. ಒಟ್ಟಿನಲ್ಲಿ ಇಲ್ಲೇ ಮನೆಯಾಗ ನಾನು ಪೂಜೆ ಮಾಡಿಲ್ಲ. ಟೈಮೀಗ ಮಾಡಿದಿರೇ ಜಲ್ದಿ ನಕ್ಕಿತ್ತ, ಅಲ್ಲಿ ಹೋಗ್ಬೇಕಂತನ ಲೇಟ್ ಮಾಡಿನ ಟೈಮ್ 10 ಗಂಟೆ ಆತೀನಿ. ನಾಷ್ಟಾತಿ ಏನಾಗಿಲ್ಲ, ಈಗ ನಾಷ್ಟಾತಿ ಮಾಡ್ತೀನಿ. ಮಾಡಿ ಆದ ನಂತರ ಸಿಗ್ತೀನಿ. ಉಂಡಿ ನಾನು 4 ಥರದ ಉಂಡಿ ಮಾಡಿದ್ದು ತೋರಿಸ್ತೀನಿ, ಅವನ ಡಬ್ಬಿಯೊಳಗೆ ಹಾಕಿಟ್ಟೀನಿ, ತೋರಿಸ್ತೀನಿ ಬರ್ರಿ. ನಾನು ಏನೂ ತಿನ್ನಂಗಿಲ್ಲ ಇವತ್ತು, ಉಪವಾಸ. ಇಲ್ಲಿ ಶೇಂಗಾದ್ದು ಮತ್ತು ಬುಂದೆದ್ದು ಕಾಣಿಸ್ತೀನಿ ಇವು. ಇದ್ರೊಳಗೂ ಬುಂದಿದ್ದದ ಇವು. ಇದು ತುಂಬಿ ಕಡೆ ಇದು ಹಿಡಿಸ್ಲಿಲ್ಲ ಇಷ್ಟು ಉಂಡಿ, ಹಾಗಾಗಿ ಲಡಗಿ ಉಂಡಿ ಅಂತಾರಲ್ಲ ಅವು, ಇವು ರವೆ ಉಂಡಿ. ಇನ್ನು ಆರಾಮ್ಸೆ ತಿನ್ಬೋದು ನಾವು. ಒಂದು ಇಲ್ಲಿ ಹಂಗೆ ಇಟ್ಟೇನಿ, ಇದು ಅರ್ಬಿ ಮುಚ್ಚಿಟ್ಟಿದ್ನೇನ. ಇದು ಉಸುಳಿ, ಇದಕ್ಕೆ ನಾವು ಕಾಯಿತುರಿ ಸೇರ್ಸಂಗಿಲ್ಲ. ಇಲ್ಲೊಂದು ಸ್ವಲ್ಪ ಇವು ತಿನ್ನಕ್ಕೆ ಬಾ, ಇಲ್ಲೊಂದು ಉಂಡಿ ಅದು ಕೆಳಗೆ ಬಿತ್ತಂಗಾಗಿ ಇಲ್ಲೇ ತಗ ಸೈಡ್ ಇಟ್ಟಿನಿ. ಅಳ್ಳಿಟ್ಟು ಅಂತ ಹೇಳ್ತಾರೆ ಅಳ್ಳಿಟ್ಟು, ಇವಾವ ಗೋಧಿ ಹಿಟ್ಟಿನ ಉಂಡೆ ಅಂದ್ರೆ ಭಾಳ ಇಷ್ಟ. ಹಂಗಾಗಿ ನಾನು ಫಸ್ಟ್ ತಿನ್ಬೇಕು. ಇಲ್ಲೇ ಅಳ್ಳು ಹುರಿದೆ ನಾನು, ಹಿಂಗೆ ಹಾಳಿಯೊಳಗೆ ಹಾಕಿಟ್ಟೇನಿ. ಅಂದಾಗಿವ ಇದು ಮೆತ್ತಗಾಗಂಗಿಲ್ಲ, ಚಲೋ ಬರ್ತಾವ. ಇದ್ರಲ್ಲೇ ರೆಸಿಪಿ ಮಾಡ್ತಾರ, ರೆಸಿಪಿ ಶೇರ್ ಮಾಡ್ತೀನಿ. ಈಗ ನಮ್ಮ ಕಡೆ ಉಂಡಿ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತಾರ, ಏನೇನು ಹಾಕಿ ಕೊಡ್ತಾರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಲ್ಲ ಡಬ್ಬಿಯೊಳಗೆ ಹಾಕೊಳಕತ್ತಿಲ್ಲ, ಯಾಕಂದ್ರೆ ನಾವು ಚೀಲ ಒಯ್ತೇವೆ ಇಲ್ಲ ಗೊತ್ತಿಲ್ಲ. ಉಂಡೇನು ಭಾಳ ಕಟ್ಟಿಲ್ಲ ನಾನು, ಅದ್ರೊಳಗನ್ನು ಸ್ವಲ್ಪ ಒಯ್ತೇನಿ. ಅವರಿಗೆ ನಾನು ಹೊಂಟೆಗೆಲ್ಲ ಹೆಂಗಿದ್ರು ಅದಕ್ಕೆ ಇದಕ್ಕೆ ಕೊಬ್ಬರಿ ಇದನ್ನು ಕಟ್ ಮಾಡಲ ಹೆಂಗ ಬೇಡ ಅಂತ ಕಟ್ ಮಾಡ್ತೀನಿ. 2 ಕೊಬ್ಬರಿ ಬಟ್ಲ, 1 ಜಂಪರ್ ದರ್ಬಿ. ಸೀರೆ ಕೊಡೋರು ಸೀರೆ ರೀತಿ ಕೊಡ್ತಾರೆ ಹೆಣ್ಮಕ್ಳಿಗೆ, ಸೀರೆ ಜಂಪರ್ ದರ್ಬಿ ಉಂಡಿ ಅಂದ್ರೆ ಜಂಪರ್ ಅಥವಾ ಸೀರೆ. ಮಾಮೂಲಿಯಾಗಿ ಎಲ್ಲರಿಗೂ ಕೊಡ್ಬೇಕಾದ್ರೆ 1 ಕೊಬ್ಬರಿ ಬಟ್ಲ ಜಂಪರ್ ದರ್ಬಿ ಕೊಡ್ತಾರೆ. ರಿಲೇಟಿವ್ಸ್ ಆಗಲಿ ಹಿಂಗೆ ಫ್ರೆಂಡ್ಸ್ ಆಗಲಿ ಹಿಂಗೆ ಉಂಡಿ ಇತಿ ಕೊಡ್ತಿರ್ತಲ್ಲ. ಇಲ್ಲಿ ನಾಷ್ಟ ಮಾಡ್ಬೇಕಂದ್ರೆ ಎಲೆ ಹಚ್ಚಿಟ್ನೇ ಮಾಡೋಕ್ಕಾಗಲಿಲ್ಲ ಬೇಡಂದ್ರೆ ನಮ್ಮ ಮನೆಯವರು. ಒಣ ಕೊಬ್ಬರಿ ಮಸ್ತದ ನೋಡ್ರಿ ನಮ್ಮ. ವಾವ್ ಎಷ್ಟು ಮಸ್ತದ ನೋಡ್ರಿ ಒಣ ಕೊಬ್ಬರಿ ನಮ್ಮ ಗಿಡದಾಗಿನ ಇವು. ನೀವೇ ಉಂಡಿ ಉಂಡಿ ಡಬ್ಬಿ ತಗೋ. ಯಾಕಂದ್ರೆ ಇಲ್ಲಿ ಏನಾದ್ರ ಕಾಣಿಸ್ತೈತಿ ಕೊಬ್ಬರಿ ಬಟ್ಲ ಇದ್ರೊಳಗೆ ಅಳ್ಳು ಹಾಕೊಂಡೆ ನಾನು ಕಾಣಿಸ್ತಲ್ಲ ಸಣ್ಣ ಅಳ್ಳಿಯೊಳಗೆ ಹಾಕೊಳಕತ್ತೀನಿ. ಹ್ಞೂ ಇಷ್ಟು ಸರಿ, ಹ್ಞೂ ಇಷ್ಟು ಡಬ್ಬಿ ತಗೋ. ಇವ್ನು ಏನು ಮಾಡ್ತಾನಂದ್ರೆ ಹಾಳೆಯೊಳಗೆ ಹಾಕೋತೀನಿ ಮತ್ತೆ ಓಡಿ ಬಿಡಲಿ ಬಸ್ಸಿಂದ ಹ್ಯಾಂಗಿರ್ತೈತೋ ಏನೋ. ಹೌದಲ್ರಿ, ನಮ್ಮ ಉಂಡಿ ಕಟ್ತೀನಂತ ನಾಲ್ಕು ಉಂಡಿ ತರಂಗಿಲ್ಲ. ಒಳ್ಳೆ ಡಬ್ಬಿಯೊಳಗೆ ಹಾಕೊಂಡು ಹೋದಾಕೈತೆಲ್ಲ ರುಕ್ಮಿಣಿ ಅಂತೀರಿ ನೀವು. ನೀವು ಹುಡ್ಕೊಂಡು ಹೋಗೋದ್ರಿ ಅದ ಗಿಡ ಈ ಶೇಂಗಾದ ಉಂಡಿ ಗೋಧಿ ಉಂಡಿ. ಇವು ಭಾಳ ಅದಾವೆ, ಇವ್ನು ಭಾಳ ಐತೀನಿ. ಅವನು ಮಾಡ್ಯಾಳ ಏನಂತಲ್ಲ, ಬಟ್ ಅದೊಂದು ಸಂಪ್ರದಾಯ ಅಲ್ಲ. ಇವ್ರು ನಮ್ಮ ಮನೆಯವರು ತಿನ್ನಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗ್ಬಿಡ್ತ. ಇವು ಬೆಲ್ಲದ್ದು ನಾವು 1 ತಿಂಗಳವರೆಗೂ ಇಟ್ಟಿವಿ ನಮ್ಮ ಮನೆಯವರು. ಏನಾಗಿಲ್ಲ
ಇಷ್ಟ ಇಡ್ಕೊಂಡು ಯಾರು ಹೋಗಿಲ್ಲ ಅಂತಾರ ಮೊದಲ್ ತವ್ರ ಮನಿಗೆ ಹೋಗಿ ಆಮೇಲೆ ಇಕ್ಕಡ ನಾವು ತಿಂತೇವೆ. ಮನಿ ಹೆಂಗ್ ಮಗಳಲ್ಲ ನಾ ಮಾಡಿದ್ ನಾ ಹೋಗಿ ನನ್ನ ಕಂಪ್ಲೇಂಟ ಮಾಡ್ತೇನೆ ನಾನು ಯಾವಾಗ್ಲೂ ನಾನ್ ಮಾಡಿದ ಉಂಡಿ ಹಂಗೀಗ ನಮ್ಮ ಹೋಗಿ ಮಾಡಿದ ಉಂಡಿ ಹಿಂಗೀಗ ನಿಮ್ ಜೊತೆ ಶೇರ್ ಮಾಡ್ತೇನೆ. ಮಜ್ಜಿಗೆ ಹಾಕೋಬೇಕು ಮಜ್ಜಿಗೆ ರಾ ಮಜ್ಜಿಗೆ ಮೊಸರು ನಮ್ಮವರೆಗೆ ಇವತ್ತಿನಲ್ಲಿ ಅವಾಗ ನಿಮ್ಗೆ ಹೆಂಗ ಅನಿಸ್ತ ಅಂತ ಹೇಳ್ರಿ. ಹಬ್ಬದ ದಿನ ತವ್ರ ಮನೆಗೆ ಹೊಂಟೇವಿ, ಟೈಮ್ 11:30 ಏನೋ ಆಗೈತಿ. ನಾನು ನಮ್ಮ ದೇವಿ ಹೊಂಟೇವಿ. ನೀರೆಲ್ಲ ಮಜ್ಜಿಗೆ ಹಾಕೋಬೇಕ, ಮಜ್ಜಿಗೆ ಹಾಕ್ತೇವೆ. ಅಲ್ಲಿ ಹಾಳಿ ತಗೋಯ ಹಾಳಿಗಳು ಮೊಸರು ಮಜ್ಜಿಗೆ ಹಾಕೊಂಡ್ವಿ ಮೊಸರು ಹಾಕೊಂಡ್ವಿ. ಇಷ್ಟ ಮಾಡ್ತೀಯ ನಿಮ್ಮ ತಗೊಂಡ ಕೊಡ್ತೀವಿ ಉಂಟೇಶ ಒಂದ್ ಸ್ವಲ್ಪ ನಮ್ಮ ಊರ್ ಸಿರಿ ಹೋಯ್ತೇನೆ ಕೊಡ್ತೀವಿ ಒಂದ್ ಸ್ವಲ್ಪ ಅಲ್ಲ ಜಂಪರ್ ತೊಗೊಂಡಿ ತಗೋ ಜಂಪರ್ ದರ್ದಿ ಹಾಕ್ತೀನಿ. ಅಯ್ಯೋ ಕೇಳಲೇ ಇಲ್ಲಪ್ಪ ನಾನು ಆಕವು ಅಲ್ಲಿ ಅದ ಮನೆ ಒಬ್ಳಿಗೆ ಐತಂತ ಪೂಜೆಗೆ ಹೋಗ್ಯಾಳ ಕೇಳ್ತೇನೆ. ನಮ್ಮ ಕೋಳಿ ಬಹಳಷ್ಟು ಅತ್ತೆ ಯಾಕೆ ದಿನ ಒಂದೊಂದು ಆಗ್ತಾವು. ಐದು ಕೋಳಿ ಆರು ಕೋಳಿ ಹಾಕಿದ್ರೆ ಮತ್ತೆ ಭಾಳ ಆಗತ್ತವಲ್ಲ ಅದಕ್ಕೆ ಫೋನ್ ಹಚ್ಚಿ ಕೇಳ್ತೀನಿ. ಅಲ್ಲಿ ಅವರ ಶ್ರವಣ ಫಾಲೋ ಮಾಡ್ತಾರಲ್ಲ ಗೊತ್ತಿಲ್ಲ ಮಾಡಲಿಲ್ಲ ನೋಡ್ಬೇಕು. ನಾನಿಲ್ಲಿ ಇಳಕಲ್ ಸೀರೆ ಫೋಟೋ ಹಾಕೇನಿಲ್ಲ. ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ, ನಿಮ್ಗೆ ಯಾವ ಕಲರ್ ಬೇಕನ್ರಿ ಆ ಕಲರ್ ಸಿಗ್ತಾವೆ. ಇವು ಹ್ಯಾಂಡ್ಲೂಮ್ ಸೀರೆ, ನಾನು ಇಲ್ಲಿಷ್ಟು ಏನು ತೋರಿಸಾಕತ್ತೇನಿಲ್ಲ. ಹ್ಯಾಂಡ್ಲೂಮ್ ಸೀರೆ ರೇಟ್ ಜಾಸ್ತಿ ಇರ್ತಾವೆ ಮತ್ತು ಕ್ವಾಲಿಟಿನೂ ಅಷ್ಟು ಏನೋ ಚಲೋ ಇರ್ತಾವೆ. ನಾ ಸೀರೆ ಹ್ಯಾಂಡ್ಲೂಮ್ ಕಾಟನ್ ಆಗಿರೋದ್ರಿಂದ ಪ್ಯೂರ್ ಕಾಟನ್ ಎಷ್ಟು ಸ್ಮೂತ್ ಆಗಿರ್ತಾವೆ ಅಂತಂದ್ರೆ ನಾವು ವೇರ್ ಮಾಡಿದ್ರೆ ವೇರ್ ಮಾಡವೇನಿಲ್ಲ ಅಂತ ಅನಿಸ್ತೈತಿ. ಮತ್ತು ಸಿಕ್ಕಾಪಡಿ ಚಂದ ಅಂತ ಅನಿಸ್ತಾವೆ ಇವು ನಾವು ವೇರ್ ಮಾಡಿದಾಗ. ನಿಮಗೆ ಯಾರಿಗಾದರೂ ಬೇಕಂತಂದ್ರೆ ನನ್ನ ನಂಬರ್ನ ಇನ್ನೂ ಡಿಸ್ಪ್ಲೇ ಮಾಡಾಕ್ತೇನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಫ್ರೀ ಶಿಪ್ಪಿಂಗ್ ಇರ್ತೈತಿ, ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಹೋಮ್ ಡೆಲಿವರಿನೇ ಇರ್ತೈತಿ, ನೀವು ಹಳ್ಳಿಯಲ್ಲಿರಲಿ ಸಿಟಿಯಲ್ಲಿರಲಿ ಹೋಮ್ ಡೆಲಿವರಿನೂ ಇರ್ತೈತಿ. ಕೊರಿಯರ್ ಸರ್ವಿಸ್ ನೀವು ಕೆಲವರು ಕೇಳ್ತೀರಿ ಹೆಂಗೆ ಕಳಿಸ್ತೀರಿ ನಿಮ್ಮಂಥೇಳಿ, ನಾವು ಕೊರಿಯರ್ಗೆ ಪೋಸ್ಟಿಗೆ ಕಳಿಸ್ತೀವಿ. ನೀವು ವಿಲೇಜಲ್ಲಿ ಇದ್ರೂ ಪೋಸ್ಟಿಗೆ ಇದು ಸಿಟಿಯಲ್ಲಿ ಇದ್ರೂ ಪೋಸ್ಟಿಗೆ, ಹಾಗಾಗಿ ನಿಮ್ಗೆ ಹೋಮ್ ಡೆಲಿವರಿನೇ ಸೀರೆ ಬಂದ ಸೇಫಾಗಿ ತಲುಪ್ತಾವೆ. 4-7 days ಬೇಕು. ಮತ್ತು ಒಂದು ವೇಳೆ ಹಾಲಿಡೇ ಐತಿ ಮಧ್ಯೆ ಬಂದ್ರೆ, ಸಂಡೇ ಅಥವಾ ಏನಾದರೂ ಹಾಲಿಡೇ ಐತಿ ಬಂದು ಅಂದ್ರೆ ಆವಾಗ ನಿಮ್ಗೆ ಒಂದು 2 ದಿನ ಲೇಟ್ ಆಗೋ ಚಾನ್ಸಸ್ ಇರ್ತೈತಿ. ನಾನು ಇಲ್ಲೇ ಇಳಕಲ್ ಸೀರೆನೂ ಸೇಲ್ ಮಾಡ್ತೀನಿ ಮತ್ತು ಬೇರೆ ಥರದ ಎಲ್ಲ ಥರದ ಸೀರೆನೂ ಸೇಲ್ ಮಾಡ್ತೀನಿ. ಇಳಕಲ್ ಸೀರೆ ಒಳಗೆ ಪ್ಯೂರ್ ಸಿಲ್ಕ್ ಏನು ಸೀರೆ ಬರ್ತಾವಲ್ಲ ಅವು ರೇಟ್ ಸ್ಟಾರ್ಟಿಂಗ್ 6,000 ಹಿಡ್ಕೊಂಡು ನಮ್ಗೆ 20,000-30,000 ಸೀರೆ ಸಿಗ್ತಾವೆ. ಆ ಥರ ಸೀರೆ ಬೇಕಂತಂದ್ರೂ ನಾನು ಸ್ಟೇಟಸ್ ಹಾಕೋಂಗಿಲ್ಲ, ಯಾಕಂತಂದರೆ ಭಾಳ ಕಾಸ್ಟ್ಲಿ ಇರ್ಕಾವಲ್ಲ. ಆಲ್ಮೋಸ್ಟ್ ನನ್ನ ಇದು ನಂಬರ್ನ ಸೇವ್ ಮಾಡ್ಕೊಂಡವರು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರತಿ ಅದಾರ, ಹಾಗಾಗಿ ಇವು ಹ್ಯಾಂಡ್ಲೂಮ್ ಸೀರೆನ ರೇಟ್ ಜಾಸ್ತಿ ಅಂತಂತಾರ. ಬಟ್ ಹ್ಯಾಂಡ್ಲೂಮ್ ಅಂತಂದಿಂದ ಕ್ವಾಲಿಟಿ ಭಾಳ ಚಲೋ ಇರ್ತಾವೆ, ಹ್ಯಾಂಡ್ಲೂಮ್ ಆಗಿರೋದ್ರಿಂದಾಗಿ ರೇಟ್ ಭಾಳ ಇರ್ತಾವೆ. ಬಟ್ ಉಡ್ಕೋಬೇಕಂತಂದ್ರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಕಷ್ಟ ಅಲ್ರಿ, 2-3 ರೂಪಾಯಿ 3 ರೂಪಾಯಿ ಕೊಟ್ಟ ಸೀರೆ ತಗೊಳ್ಳೋದು. ಹಾಗಾಗಿ ನಾನು ಪ್ಯೂರ್ ಸಿಲ್ಕ್ ಸೀರೆ ಫೋಟೋನ ಹಾಕಿರೋದಿಲ್ಲ. ಅಕಸ್ಮಾತ್ ನಿಮ್ಗೆ ಬೇಕಂತಂದ್ರೆ ನೀವು ಕೇಳ್ಬೋದು.
ಇಲ್ಲಿ ತೋರಿಸಾಗತ್ತಲ್ಲ ಇವು ಕಾಟನ್ ಸೀರೆ, ಕಸೂತಿ ವರ್ಕಿನ ಸೀರೆನೂ ಸಿಗ್ತಾವ. ನಂಬರ್ಕ ನೀವು ವಾಟ್ಸಪ್ ಮಾಡಿರಿ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ.